ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಇದೆ ನಾವು ಜಿಲ್ಲಾಧ್ಯಕ್ಷರಾಗಿದ್ದೆವು ಕ್ಯಾಮೆರಾ ಏನೋ ಬಿಎಸ್ ಅಡಿಯೂರಪ್ಪನವರು ರಾಜ್ಯ ಅಧ್ಯಕ್ಷರಾಗಿದ್ದರು ಏನು ಅಫಜಲ್ಪುರದ ಎಂಆರ್ ಪಾಟೀಲ್ ಅವರು ಮತ್ತು ಮಾಲಿಕೆ ಗುತ್ತೆದಾರರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಸೇರ್ಪಡಾದ ಸಂದರ್ಭದಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಸಭೆಯನ್ನು ಕರೆದಿದ್ದೆ ಏನು ರಾಜ್ಯದ ಉಸ್ತುವಾರಿ ಆದಂತ ಮುರುಳಿದಾರ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಮುರುಳಿದಾರ ಅವರು ಸನ್ಮಾನ್ಯ ಬಿಎಸ್ ಅಡಿಯೂರಪ್ಪ ಸಭೆಯಲ್ಲಿ ಅಫಜಲ್ಪುರ ಬಗ್ಗೆ ಚರ್ಚೆ ಆದಮೇಲೆ ಜೇವರಿಗೆ ಅಜಯ್ ಸಿಂಗ್ ಅವರು ಕೂಡ ಬಿಜೆಪಿ ಬರ್ತಾರ ಅಂತ ಹೆಂಗ್ ಮಾಡೋಣ ಅಂತ ಕೇಳಿದರು ರಾಜ್ಯದ ಹಿಂದಿನ ಅಧ್ಯಕ್ಷರು ಬಿಎಸ್ ಅಡಿಯೂರಪ್ಪ ಮತ್ತು ಮುರುಳಿದಾರ ಅವರು ಪಕ್ಷ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಭದ್ರರಾಗಿದ್ದೀವಿ ಅದು ನಿಮ್ಮ ಮನೆ ಬಿಜೆಪಿ ಬರ್ತೀವಿ ಅಂತ ಹೇಳಿದ್ರಪ್ಪ ಅಂದ್ರೆ ನಮ್ದೇನು ನೀವು ಏನು ನಿರ್ಣಯ ತಗೋತೀರಿ ಅದಕ್ಕೆ ಭದ್ರರಾಗಿದ್ದೀವಿ ಅನ್ನೋ ಮಾತು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅಜಯ್ ಸಿಂಗ್ ಅವರು ಯಡಿಯೂರಪ್ಪನ ಭೇಟಿ ಅಂತ ಅಜಯ್ ಸಿಂಗ್ ಅವರು ಯಡಿಯೂರಪ್ಪನವರಿಗೆ ಮತ್ತು ಏನು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುರುಳಿದಾರ ಅವರು ರಾಜನಾಥ್ ಸಿಂಗ್ ಅವರ ಮುಖಾಂತರ ಅವರ ಪಕ್ಷದ ಎಲ್ಲ ಮೂಲಗಳಿಂದ ಅವರಿಗೆ ಈ ರೀತಿ ದೂರವಾಣಿ ಮುಖಾಂತರ ಇವತ್ತು ಮಾತಾಡಿ ನಾವು ಬಿಜೆಪಿಗೆ ಸೇರ್ತೀವಿ ಅಂತಕಂತದನ್ನ ಹೇಳಿದ್ದು ನಮ್ಮ ನಮ್ಮ ಎದರಲ್ಲೇ ಹೇಳಿದ್ದಾರೆ ಯಡಿಯೂರಪ್ಪ ಸಾಹೇಬರು ಮುರುಳಿದಾರ ಅವರು ಏನು ಕಾರಣ ಕಾರಣ ಅವರಿಗೆ ಕೇಳಬೇಕು ಈಗ ಅವತ್ತು ಹೇಳಿದ ಅಷ್ಟೇ ಈಗೇನು ಇವರು ಆರ್ ಎಸ್ ಎಸ್ ಕೋಮುವಾದಿ ಅಂತ ನಿಜವಾದ ಆರ್ ಎಸ್ ಎಸ್ ಇದೆ ಅವರು ಇನ್ನು ಅವ್ರ ತಂದೆ ಹೇಳ್ಕೊಂಡು ಕೂಡ ಅವ್ರ ಬಳಿ ಬಂದಿದೆ ಅವ್ರ ಬಳಿ ಈಗೂ ಇದೆ ಆರ್ ಎಸ್ ಎಸ್ ಸಿದ್ಧಾಂತ ಹೌದು ಅವ್ರ ಸಿದ್ಧಾಂತ ಯಡಿಯೂರಪ್ಪ ಜೊತೆ ನೇರವಾಗಿ ಮಾತುಕತೆ ಆಗಿಲ್ಲ ನಮಗೆ ಹೇಳಿದ್ರೆ ಈಗ ಕೇಳಕತ್ತಾರೆ ಹೆಂಗಂತ ಕೇಳಿದ್ರೆ ನೀವು ನಿರ್ಣಯ ನೀವು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನೀವು ನಿರ್ಣಯ ಮಾಡ್ರಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆವು ಆ ಸಂದರ್ಭದಲ್ಲಿ ನೀವೇನು ನಿರ್ಣಯ ಆಯ್ತು ನಾವು ಭದ್ರಾಗಿದ್ದೆ ಅಂತ ಹೇಳಿದ್ದೆವು ಅವಾಗ ನಿಮ್ಗೆ ಏನಾದರೂ ಮಾತುಕತೆ ಇಲ್ಲ ಇಲ್ಲ ಕೇಳಿದ್ರೆ ಹೆಂಗ ಅಂತ ಕೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಅವರು ಮೂರು ಸೀಟ್ ಕೇಳಿದ್ರು ಕಾಂಗ್ರೆಸ್ ಅವರಿಗೆ ಆ ಸಂದರ್ಭದಲ್ಲೂ ನಮ್ ಸ್ವಲ್ಪ ವಾಸನ ಬಿಜೆಪಿ ಕಡೆಯಿಂದ ಮೂರು ಸೀಟ್ ಕೊಟ್ಟರು ಬಿಜೆಪಿ ಬರ್ತಾರ ಅಂತಕಂತ ಕೆಲವೊಂದು ಯಾರ ಜೊತೆ ಮಾತಾಡ್ರ ಅಂತ ಕೇಳಿದ್ರು ಆದ್ರೆ ಅದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಸಿಕ್ಕಿಲ್ಲ ರಾಜ್ಯ ರಾಷ್ಟ್ರೀಯ ನಾಯಕರು ಲೋಕಲ್ ಜಿಲ್ಲೆದವ್ರ ಬಗ್ಗೆ ಇಲ್ಲ ಇಲ್ಲ ನಮಗೆ ಕೇಳಿದ್ರು ಜಿಲ್ಲಾಧ್ಯಕ್ಷನಾಗಿದ್ದೆ ನಾನು ನಾವು ಜೇವರಿ ಕ್ಷೇತ್ರದಲ್ಲಿ ನಮಗೆ ಕೇಳಿದ್ರು ಏನು ಮೂರು ಸೀಟ್ ಅವ್ರು ವಿಜಯ್ ಸಿಂಗ್ ಅಜಯ್ ಸಿಂಗ್ ಚಂದ್ರ ಸಿಂಗ್ ಕಾಂಗ್ರೆಸ್ನಲ್ಲಿ ಮೂರು ಸೀಟ್ ಕೇಳಿದ್ರು ಅವರು ಬಿಜೆಪಿಯಲ್ಲಿ ಮೂರು ಸೀಟ್ ಕೊಟ್ಟರು ಬಿಜೆಪಿ ಬರ್ತಿಲ್ಲ ಅಂತ ಗೊತ್ತಿಲ್ಲ ಚುನಾವಣೆ ಪ್ರಚಾರದಲ್ಲಿ ಹೇಳಿವು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಟ್ಟು ಬಿಜೆಪಿ ಹೋಗಲ್ಲ ಅಂತೇಳಿ ಅವರು ಚುನಾವಣೆಯಲ್ಲಿ ಸೋಲ್ತಿನ ಭಯದಿಂದ ಮತ್ತೆ ಬಿಜೆಪಿ ಹೋಗ್ತಾರೆ ಇವತ್ತು ಮೈನಾರಿಟಿದವರು ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ರಿ ಬೇರೆ ಕಮ್ಯುನಿಟಿ ವೈಸ್ ಅವ್ರು ಮತ್ತೆ ಬಿಜೆಪಿಗೆ ಹೋಗ್ತಾರವರು ಅದಕ್ಕೆ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು ಯಾವುದೇ ಕಾರಣಕ್ಕೂ ನಾವು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಹೋಗೋ ಪ್ರಶ್ನೆನೇ ಇಲ್ಲ